ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಇದು ನಿಜಕ್ಕೂ ವೈದ್ಯಕೀಯ ಲೋಕಕ್ಕೆ ಅಚ್ಚರಿ ಹಾಗೂ ವಿಸ್ಮಯದ ಘಟನೆ. ತುಮಕೂರಿನ ಯುವತಿಯೋರ್ವರಿಗೆ ಸತತವಾಗಿ 6 ವರ್ಷಗಳಿಂದ ಮೂಗು, ಕಿವಿ ಹಾಗೂ ಬಾಯಿಯಲ್ಲಿ ರಕ್ತ ಸುರಿಯುತ್ತಿದೆ. ನಾಡಿನ ಹಲವಾರು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ತೋರಿಸಿದರು, ಚಿಕಿತ್ಸೆ ನೀಡಿದರೂ ಫಲಕಾರಿಯಾಗಿಲ್ಲ. ನುರಿತ ವೈದ್ಯರು ಇತ್ತ ಗಮನಹರಿಸಿ ಪರಿಹಾರ ಸೂಚಿಸಬೇಕೆಂದು ಕುಟುಂಬದ ಪೋಷಕರು ಮನವಿ ಮಾಡಿದ್ದಾರೆ. ನಿಜಕ್ಕೂ ವೈದ್ಯಕೀಯ ಲೋಕಕ್ಕೆ ಇದು ಸವಾಲಾದ ಸಮಸ್ಯೆ. ಬೆಂಗಳೂರಿನ ಮಾದನಾಯಕನಹಳ್ಳಿಯ 16 ವರ್ಷದ ಶ್ರುತಿಗೆ ಈ ವಿಚಿತ್ರ ಕಾಯಿಲೆ ಬಂದಿದೆ. ಸದ್ಯ ತುಮಕೂರಿನಲ್ಲಿರುವ ಶ್ರುತಿಗೆ ಇದ್ದಕ್ಕಿದ್ದಂತೆ ಮೂಗು, ಬಾಯಿ ಮತ್ತು ಕಿವಿಯಲ್ಲಿ ರಕ್ತ ಸೋರುತ್ತಿದೆ. ಕಳೆದ 6 ವರ್ಷಗಳಿಂದ ಈ ಸಮಸ್ಯೆ ಕಂಡುಬಂದಿದೆ. ರಕ್ತ ಹೀಗೆ ಹರಿದು ಬರುತ್ತಿರುವುದರಿಂದ ಉಸಿರಾಡಲು ತೊಂದರೆಯಾಗಿದೆ. ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ತೋರಿಸಿದರೂ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಅಂಗವಿಕಲ ಮಾವನ ಜೊತೆ ಇರುವ ಬಡ ಬಾಲಕಿ ಸಹಾಯಕ್ಕಾಗಿ ಯಾಚಿಸಿದ್ದಾರೆ. ಕಿವಿಯಲ್ಲಿ ಬ್ಲಡ್ ಬಂದಾಗ ಟೋಟಲಿ ಕಿವಿ ಮುಚ್ಚೋಗುತ್ತೆ, ಕೇಳಿಸಲ್ಲ, ಏನು ಕೇಳಿಸೋದಿಲ್ಲ. ಬಾಯಲ್ಲಿ ಬ್ಲಡ್ ಬರಕ್ಕೆ ಸ್ಟಾರ್ಟ್ ಆದಾಗ ಈ ತಲೆ ಸುತ್ತೋದು, ಏನು ಗೊತ್ತಾಗಲ್ಲ. ನಾನೇನಾದರೂ ಮಾತಾಡಿಸ್ತಿದ್ರೆ ಏನೂ ಗೊತ್ತಾಗಲ್ಲ, ಏನೋ ಎಲ್ಲ ಇದ್ರದ್ದೇ ಆದ ಒಂದು ಲೋಕದಲ್ಲಿ ಇರ್ತಾರೆ. ನಾವು ಶ್ರುತಿ ಅಂದ್ರೂ ಇಲ್ಲ, ಏನೂ ಇಲ್ಲ. ಆ ಥರ ಪ್ರಾಬ್ಲಮ್ ಆಗಿದೆ. ಎಲ್ಲಿ ಯಾವ ಡಾಕ್ಟರ್ ತೋರಿಸಿದ್ರು ನಾರ್ಮಲ್ ಅಂತಾರೆ, ಅಷ್ಟು ಸ್ಕ್ಯಾನಿಂಗ್ ಮಾಡ್ತಾರೆ. ಆದರೂ ಏನೇ ಹೇಳಿದ್ರು ಡಾಕ್ಟರ್ಗಳೇನು ಮಾಡ್ತಾರಪ್ಪ ಅಂದ್ರೆ ಕೇಳಿದ್ರೆ ನೀವು ಸುಳ್ಳು ಹೇಳ್ತೀರ. ದೇವರ ಮೊರೆ ಹೋದರೂ ರಕ್ತ ನಿಲ್ಲದಾಗಿದೆ. ಗಂಟೆಗೊಮ್ಮೆ ಹೀಗೆ ರಕ್ತ ಸೋರಿಕೆಯಿಂದ ಬಾಲಕಿ ಬಳಲಿದ್ದಾಳೆ. ನುರಿತ ವೈದ್ಯರು ಸ್ಪಂದಿಸುವಂತೆ ಮಾಧ್ಯಮಗಳ ಮೂಲಕ ಮನವಿ ಮಾಡಲಾಗಿದೆ.